ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ಸಿದ್ರಾಮ್ ಖಾನಾಪುರ್, ಕನ್ನಡ ಉಪನ್ಯಾಸಕರು, SRA ಪಿ ಯು ಕಾಲೇಜು, ಬನಹಟ್ಟಿ. ಇವತ್ತಿನ ದಿವಸ ದ್ವಿತೀಯ PUC ಕನ್ನಡ ವಿಷಯದಲ್ಲಿ ಬರುವಂಥ ಈ ಬಹು ಆಯ್ಕೆ ಪ್ರಶ್ನೆಗಳನ್ನು ಕುರಿತು ಅಭ್ಯಾಸ ಮಾಡೋಣ. ಮೊದಲನೇ ಪ್ರಶ್ನೆಯೇ ಬಹು ಆಯ್ಕೆ ಪ್ರಶ್ನೆಗಳಿರುತ್ತವೆ. ಇದರಲ್ಲಿ 10 ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರುತ್ತವೆ. ಅದರಲ್ಲಿ ಪದ್ಯಭಾಗದಿಂದ 5 ಪ್ರಶ್ನೆಗಳು, ಗದ್ಯಭಾಗದಿಂದ 2 ಪ್ರಶ್ನೆಗಳು, ಕೃಷ್ಣೇಗೌಡನ ಆಣೆಯಿಂದ 3 ಪ್ರಶ್ನೆಗಳು ಬರುತ್ತವೆ. ಒಟ್ಟು 10 ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರುತ್ತವೆ. ಇವು ಕಡ್ಡಾಯ ಪ್ರಶ್ನೆಗಳಾಗಿರುತ್ತವೆ. ಆದ ಕಾರಣ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆಯಲು ಈ ಪ್ರಶ್ನೆಗಳನ್ನು ಬಹುಸೂಕ್ಷ್ಮವಾಗಿ ಗಮನಿಸಬೇಕು. ಉದಾಹರಣೆಯಾಗಿ ಇಲ್ಲಿ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇದಾಗಿ, ಕದಡಿದ ಸೆಲ್ಲಂ ತಿಳಿಯುವಂದವೆ ನಾಗಚಂದ್ರ ಬರೆದಂಥ ಈ ಪದದಲ್ಲಿ ಯಾವ ರೀತಿಯಾಗಿ ಬಹು ಆಯ್ಕೆ ಪ್ರಶ್ನೆಗಳು ಬರುತ್ತವೆ ಎಂಬುದನ್ನು ಈಗ ನೋಡೋಣ. ರಾವಣ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾರು? ಅಲ್ಲಿ ಬಹುರೂಪಿಣಿ ವಿದ್ಯೆ ಅನ್ನೋದನ್ನು ನಾವು ಗಮನಿಸಬಹುದು. ಅದೇ ರೀತಿಯಾಗಿ ಯಾರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು. ರಾಮ ಲಕ್ಷ್ಮಣರನ್ನು ಕೊಲ್ಲುವುದೆಂದು ಹೇಳಿತು. ಮಯತನುಜ ಎಂದರೆ ಯಾರು? ಮಯತನುಜ ಎಂದರೆ ಮಂಡೋದರಿ. ರಾಮ ಸೀತೆಯನ್ನು ಎಲ್ಲಿ ಇರಿಸಿದನು? ರಾಮ ಸೀತೆಯನ್ನು ಪ್ರಮದವನದಲ್ಲಿ ಇರಿಸಿದನು. ಅದೇ ರೀತಿಯಾಗಿ ರಾವಣನ ಆಗಮನ ಸೀತೆಗೆ ತೋರಿದವರು ಯಾರು? ಕಚ್ಚರ ಕಾಂತಿಯರು. ಸೀತೆ ಯಾವುದನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು? ರಾವಣನ ರೂಪವನ್ನು ಅವಳು ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು. ರಾವಣನ ಮಾತು ಕೇಳಿ ಧರೆಯಲ್ಲಿ ಮೂರ್ಛೆ ಹೋದವರು ಯಾರು? ಅಂದರೆ ಇಲ್ಲಿ ಸೀತಾದೇವಿ. ರಾವಣಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ರಾವಣ ಸೀತಾದೇವಿಯ ಬಗ್ಗೆ ವೈರಾಗ್ಯ ಮೂಡಿತು. ಈ ರೀತಿಯಾಗಿ ಉತ್ತರಗಳನ್ನು ಗುರುತಿಸಬಹುದು. ಈ ಹಸಿರು ಬಣ್ಣಗಳಿಂದ ಉತ್ತರಗಳನ್ನು ಸುಲಭವಾಗಿ ಗುರುತಿಸುವಂತೆ ಅಳವಡಿಸಲಾಗಿದೆ. ವಿದ್ಯಾರ್ಥಿಗಳು ಅದನ್ನು ಗಮನಿಸಬೇಕು. ಇನ್ನು ಬಸವಣ್ಣವರ ವಚನದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಯಾವ ರೀತಿಯಾಗಿ ಬರುತ್ತವೆ ನೋಡೋಣ. ತನು ಯಾವಾಗ ಕರಬೇಕು? ಮನ ಬೆರೆಸಿದಾಗ ತನು ಕರಗಬೇಕು. ಯಾರ ಕೈಯಲ್ಲಿ ಚಂದ್ರಯುದ್ಧ ಫಲವಿಲ್ಲ? ಹಂದೆಯ ಕೈಯಲ್ಲಿ ಚಂದ್ರಯುದ್ಧ ಫಲವಿಲ್ಲ. ಶಿವಪಥವನ್ನು ಅರಿದಿದ್ದರೆ ಏನಾಗುವುದು? ಶಿವಪಥವನ್ನು ಅರಿದಿದ್ದರೆ ಲಿಂಗವಿದ್ದು ಫಲವಿಲ್ಲ. ಅದೇ ರೀತಿಯಾಗಿ ಬಸವಣ್ಣವರ ಅಂಕಿತ ಯಾವುದು? ಬಸವಣ್ಣವರ ಅಂಕಿತ ಕೂಡಲ ಸಂಗಮ ದೇವ. ಊರ್ಲಿಂಗ ಪೆದ್ದಿಯ ವಚನಾಂಕಿತ ಯಾವುದು? ಊರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಯಾವುದರಿಂದ ಪರಿಮಳವನ್ನು ಅರಿಯಬಹುದು? ಪುಷ್ಪದಿಂದ ಪರಿಮಳವನ್ನು ಅರಿಯಬಹುದು. ಯಾರು ಅನ್ಯಲಿಂಗಗಳನ್ನು ನೆನೆಯುವುದಿಲ್ಲ? ಮಂಗಳ ಲಿಂಗವನ್ನು ಧರಿಸಿದವರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ. ಗುರು ಹೇಗೆ ವರ್ತಿಸಬಾರದು? ಗುರು ಲಘುವಾಗಿ ವರ್ತಿಸಬಾರದು ಅನ್ನುವಂಥ ಉತ್ತರಗಳನ್ನು ಇಲ್ಲಿ ಗಮನಿಸಬಹುದು. ಅದೇ ರೀತಿಯಾಗಿ ಇನ್ನು ಹುಟ್ಟದಿರಲಿ ನಾರಿಯರ್ ಎನ್ನುವಲು ಕುಮಾರವ್ಯಾಸ ಎಂಬಂಥ ಪದದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಈ ರೀತಿಯಾಗಿ ಬರಬಹುದು. ಧರ್ಮರಾಯನಿಗೆ ಎಂಥ ಗ್ರಹ ಹೊಡೆದಿದೆ? ಧರ್ಮರಾಯನಿಗೆ ಧರ್ಮದ ಕ್ಷಮೆಯ ಗ್ರಹ ಹೊಡೆದಿದೆ. ಅದೇ ರೀತಿಯಾಗಿ ಅಣ್ಣನ ಆಜ್ಞೆಯಲ್ಲಿ ಭ್ರಮಿತರಾದವರು ಯಾರು? ಅಣ್ಣನ ಆಜ್ಞೆಯಲ್ಲಿ ಭ್ರಮಿತರಾದವರು ಅರ್ಜುನ. ಪಾಂಚಾಲನಂದನೇ ಯಾರು? ಪಾಂಚಾಲನಂದನೇ ದ್ರೌಪದಿ. ರಾಜ್ಯಸಭೆಯೊಳಗೆ ದ್ರೌಪದಿ ಒಲಿದವರು ಯಾರು? ರಾಜ್ಯಸಭೆಯಲ್ಲಿ ದ್ರೌಪದಿ ಒಲಿದವರು ಕೀಚಕ. ಯಾರನ್ನು ಯಮಲೋಕಕ್ಕೆ ಕಳುಹಿಸಲು ದ್ರೌಪದಿ ಭೀಮನಿಗೆ ಹೇಳುತ್ತಾಳೆ? ಕೀಚಕನನ್ನು ಯಮಲೋಕಕ್ಕೆ ಕಳುಹಿಸಲು ದ್ರೌಪದಿ ಭೀಮನಿಗೆ ಹೇಳುತ್ತಾಳೆ. ಗಂಡರೋ, ನೀವು ಭಂಡರೋ ಎಂದು ಕೇಳಿದವರು ಯಾರು? ಇದನ್ನು ಕೇಳಿದವರು ದ್ರೌಪದಿ. ಇನ್ನೂ ಹುಟ್ಟದ ನಾರಿಯರ್ ಎನ್ನವಲು ಎಂದವರು ಯಾರು? ಇದು ಕೂಡ ದ್ರೌಪದಿ. ಅರಣ್ಯವಾಸದಿದ್ದಾಗ ದ್ರೌಪದಿ ಎಳೆದೊಯ್ದವರು ಯಾರು? ಸೈಂಧವ. ಅದೇ ರೀತಿಯಾಗಿ ಮನದೊಳಗೆ ಹಗೆಗಳನ್ನು ಹಿಂಡಿದವರು ಯಾರು? ಇಲ್ಲಿ ಭೀಮ. ಯಾರ ಬಸುರನ್ನು ಬಗೆಯುವುದಾಗಿ ಭೀಮ ಹೇಳುತ್ತಾನೆ? ಕೀಚಕನ ಬಸುರವನ್ನು ಬಗೆಯುವುದಾಗಿ ಭೀಮ ಹೇಳುತ್ತಾನೆ. ಒಟ್ಟಿನಲ್ಲಿ ಇದರಲ್ಲಿ 10 ಪ್ರಶ್ನೆಗಳಿರುತ್ತವೆ. ಉತ್ತರಗಳನ್ನು ಸುಲಭವಾಗಿ ಗುರುತಿಸಲು ಹಸಿರು ಬಣ್ಣಗಳಿಂದ ಅವುಗಳನ್ನು ಗುರುತಿಸಲಾಗಿದೆ. ಇನ್ನು 4ನೇ ಪದ್ಯ,
ಪಗಿಯಂ ಬಾಲಕನೆಂಬರೆ. ಇದರಲ್ಲಿ ಬರುವಂಥ ಬಹುವಾಕ್ಯ ಪ್ರಶ್ನೆಗಳು ಹಲವು ಹಳ್ಳಗಳು ಸೇರಿ ಏನಾಗುತ್ತದೆ? ಹಲವು ಹಳ್ಳಗಳು ಸೇರಿ ಸಮುದ್ರವಾಗುತ್ತವೆ. ನಿಷ್ಪ್ರಯೋಜಕ ಮಗ ಯಾರು? ತಂದೆ ತಾಯಿಗಳನ್ನು ನೋಡಿಕೊಳ್ಳದ ಮಗ ನಿಷ್ಪ್ರಯೋಜಕ ಎನಿಸಿಕೊಳ್ಳುತ್ತಾನೆ. ಹಗೆಯನ್ನು ಎಂದು ಉಪೇಕ್ಷಿಸಬಾರದು, ಸುಮನತೆ ಹೇಳುತ್ತಾನೆ. ಹಗೆಯನ್ನು ಬಾಲಕನೆಂದು ಉಪೇಕ್ಷಿಸಬಾರದು. ಅದೇ ರೀತಿಯಾಗಿ ವೀರನಾದವನು ಏನನ್ನು ಬಲ್ಲವನಾಗಿರಬೇಕೆಂದು ಸೋಮನಾಥ ಹೇಳಿದ್ದಾನೆ. ವೀರನಾದವನನ್ನು ಇರುವ ಕೌಶಲ್ಯವನ್ನು ಹೊಂದಿರಬೇಕೆಂದು ಸೋಮನಾಥ ಹೇಳುತ್ತಾನೆ. ಯಾರನ್ನು ಯೋಗಿ ಎಂದು ಎನ್ನಬಹುದು? ಅರಿಷಡ್ವರ್ಗಗಳನ್ನು ಗೆದ್ದವನು ಯೋಗಿ ಎಂದು ಕರೆಯಬಹುದು. ಪುಲಿಗೇರಿ ಸೋಮನಾಥನ ಅಂಕಿತ ಯಾವುದು? ಪುಲಿಗೇರಿ ಸೋಮನಾಥನ ಅಂಕಿತ ಹರಹರ ಶ್ರೀ ಚನ್ನ ಸೋಮೇಶ್ವರ. ಅದೇ ರೀತಿಯಾಗಿ ಜಾಲಿಯ ಮರದಂತೆ ಪುರಂದರಾಸರ ಒಂದು ಕೀರ್ತನೆ ಬರುವಂಥ ಬಹುವಾಕ್ಯ ಪ್ರಶ್ನೆಗಳು. ಜಾಲಿಯ ಮರದಂಥದ್ದವರು ಯಾರು? ದುರ್ಜನರು. ಯಾರಿಗೆ ನೆರಳು ಸಿಗುವುದಿಲ್ಲ? ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳು ಸಿಗುವುದಿಲ್ಲ. ಜಾಲಿಯ ರಸಸ್ವಾದ ಹೇಗೆ ಹೇಗಿರುತ್ತದೆ? ಅದು ವಿಷದಂತೆ ಇರುತ್ತದೆ. ದುರ್ಗಂಧ ಬಿಡುವುದಿರುವುದು ಯಾವುದು? ಊರ ಹಂದಿ. ಯಾವ ಮಾತಿಗೆ ಕೊನೆಯಿಲ್ಲೆಂದು ಪುರಂದರಾಸರು ಹೇಳುತ್ತಾರೆ? ಬೆನ್ನಾಣದ ಮಾತಿಗೆ ಕೊನೆಯಿಲ್ಲೆಂದೊಂದು ಪುರಂದರಾಸರು ಹೇಳುತ್ತಾರೆ. ಜಾಲಿಯ ಮುಳ್ಳು ಹೇಗೆ ಆವರಿಸುತ್ತದೆ? ಅದು ಬುಡದಿಂದ ತುದಿಯವರಿಗೆ. ತತ್ವಜ್ಞಾನವನ್ನು ಕೇಳಿದವರು ಯಾರು? ಘೋರ ಪಾಪಿಗಳು ತತ್ವಜ್ಞಾನವನ್ನು ಕೇಳಿದವರಾಗಿರುತ್ತಾರೆ. ಪುರಂದರಾಸರ ಕೀರ್ತನ ಅಂಕಿತ ಯಾವುದು? ಪುರಂದರ ವಿಠಲ. ಈ ರೀತಿಯಾಗಿ ಇದರಲ್ಲಿ 8 ಪ್ರಶ್ನೆಗಳು ಬರುತ್ತವೆ. ಇನ್ನು ಬೆಳಗು ಜಾವ ಬೇಂದ್ರೆಯವರ ಪದ್ಯ, ಇದರಲ್ಲಿ ಬರುವಂತಹ ಬಹುವಾಕ್ಯ ಪ್ರಶ್ನೆಗಳು ಯಾವ ರೀತಿ ಆಗಿರುತ್ತೆ ನೋಡೋಣ. ಜೇನೊಣದ ಹೆರಿಗೆ ಹೂಬಾನ ಹುಳಿದವರು ಯಾರು? ಇಲ್ಲಿ ಮಾರ ಅಥವಾ ಮನ್ಮಥ ಎಂಬ ಉತ್ತರವನ್ನು ಬರೆಯಬಹುದು. ಬೇಟೆಗಾರ ಯಾರು? ಬೆಳಕು ಎಂಬುದು ಬೇಟೆಗಾರನಾಗಿ ಪರಿಣಮಿಸುತ್ತದೆ. ಹುಸಿನಿದ್ದೆ ಸಾಕು ಎಂದು ಕವಿ ಯಾರಿಗೆ ಹೇಳುತ್ತಾರೆ? ಮಕ್ಕಳಿಗೆ ಹೇಳುತ್ತಾರೆ. ಯಾವುದಕ್ಕೆ ಸೆಳವಿದೆಂದು ಕವಿ ಹೇಳುತ್ತಾರೆ? ಜೀವನದ ನದಿಗೆ ಸೆಳವಿದೆ ಎಂದು ಹೇಳುತ್ತಾರೆ. ಕವಿಯ ಪ್ರಕಾರ ಯಾವುದು ಮತ್ತೆ ಚಿಗುರುತ್ತದೆ? ಮರವು ಮತ್ತೆ ಚಿಗುರುತ್ತದೆ. ಯಾವುದು ಚಿಂತನದಿ ಮುಳುಗಿರಲಿ ಎಂದು ಕವಿ ಆಶಿಸುತ್ತಾರೆ? ಅದು ಮುಪ್ಪಿಗೆ ಚಿಂತನದಿ ಮುಳುಗಿರಲಿ ಎಂದು ಹೇಳುತ್ತಾರೆ. ಇನ್ನು 8ನೇ ಪದ್ಯ ಮುಂಬೈ ಜಾತಕ, ಇದರಲ್ಲಿ ಬರುವಂಥ ಬಹುವಾಕ್ಯ ಪ್ರಶ್ನೆಗಳು. ಮಗು ಹುಟ್ಟಿದ್ದು ಎಲ್ಲಿ? ಆಸ್ಪತ್ರೆಯಲ್ಲಿ ಎನ್ನುವುದನ್ನು ನಾವಿಲ್ಲಿ ಗುರುತಿಸಬಹುದು. ಮುಂಬೈಯಲ್ಲಿ ಬೆಳೆಯಿಂದ ಸಂಜೆ ತನಕ ಕಾಣುವುದೇನು? ಲಕ್ಷ ಚಕ್ರದ ಉರುಳು. ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವರು ಯಾರು? ತಾಯಿ. ಕುಳಿತು ಕೆಮ್ಮುವ ಪ್ರಾಣಿ ಯಾರು? ತಂದೆ. ಬಸ್ ಸ್ಟಾಪ್ನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದನ್ನು ಮಾತ್ರ ಕಲಿತದ್ದು ಯಾರು? ತಾನಾಗಿ. ಲಕ್ಷ ದಾರಿಗಳ ಚದುರಂಗದ ಆಟ ಯಾವುದು? ಜೀವನ. ಕನಸು ಬಂಡಿಯ ಕೆಳಗೆ ನಿದ್ರಿಸುವುದು ಹೇಗೆ? ಹಾಸು ಗಂಬಿಯ ಹಾಗೆ. ಕಾದು ಕಾದು ತುಕಡಿಸುವವರು ಯಾರು? ಮಡದಿ. ಈ ರೀತಿಯಾಗಿ 8 ಪ್ರಶ್ನೆಗಳು ಇದರಲ್ಲಿ ಬರುತ್ತವೆ. ಇನ್ನು 9ನೇ ಪದ್ಯ, ಸಿಲುಬಿ ಏರಿದ್ದಾನೆ ಕೆ ಎಸ್ ನಿಸಾರಾಮದ ಅವರು ಬರೆದಂಥ ಒಂದು ಪದ್ಯ. ಇದರಲ್ಲಿ ಬರುವಂಥ ಬಹುವಾಕ್ಯ ಪ್ರಶ್ನೆಗಳು. ಕ್ರಿಸ್ಮಸ್ ಪ್ಲಾಸ್ಟಿಕ್ನ ನಕಲಿನ ಕುಬ್ಜತೆಗೆ ಯಾವ ರೂಪ ಕರುಣಿಸಿದೆ? ಇಲ್ಲಿ ಗಿಡದ ರೂಪ. ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಯಾವ ಕೆಲಸ ಮಾಡಿದೆ? ಅದು ಮಂಜಿನ ಕೆಲಸ ಮಾಡಿದೆ. ಸಿಲುಬೆ ಏರಿದವರು ಯಾರು? ಯೇಸು ಕ್ರಿಸ್ತ. ಜೀಸಸ್ನ ಮುಖ ಮುದ್ರೆ ಏನನ್ನು ನುಡಿಯುವಂತಿದೆ? ನಲ್ವಾತನ್ನು ನುಡಿಯುವಂತಿದೆ. ಜೀಸಸ್ನ ಸಿಲುಬಿಗೇರಿಸಿದವರು ಯಾರು? ವಕಾಲತ್ತ ನಡೆಸಿದವರಾಗಿದ್ದಾರೆ. ಅವರು ಬರಬ್ಬನ ವಕಾಲತ್ತು ನಡೆಸಿದವರಾಗಿದ್ದಾರೆ. ಏನು ಬಂದೇ ತೀರುತ್ತದೆ ಎಂಬ ನಂಬಿಕೆಯಲ್ಲಿ ಜೀಸಸ್ ಸಿಲುಬಿಗೇರಿದ್ದಾನೆ. ದೈವಿ ರಾಜ್ಯ ಬಂದೇ ತೀರುತ್ತದೆ ಎಂಬ ನಂಬಿಕೆಯಲ್ಲಿ ಜೀಸಸ್ ಸಿಲುಬಿಗೇರಿದ್ದಾನೆ. ಕವಿಯ ಪ್ರಕಾರ ತಿಂಗಳಿಗೊಂದು ಸಲವು ದೀಪ ಹಚ್ಚುವ ಸ್ಥಳ ಯಾವುದು? ಅದು ದಲಿತವಾಸದ ಸೋಗೆ ಬೀರಗಳು. ಯಾರ ಕಂಬನಿಯನ್ನು ಒರೆಸಿ ಜೀಸಸ್ ದಿನನಿತ್ಯ ಸಿಲುಬೆ ಏರಿದ್ದಾನೆ? ಅದು ಶೋಷಿತರ ಕಂಬನಿಯನ್ನು ಒರೆಸಿ ಜೀಸಸ್ ಸಿಲುಬೆ ಏರಿದ್ದಾನೆ. ಅದೇ ರೀತಿಯಾಗಿ ಇಲ್ಲಿ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಪದ್ಯದಲ್ಲಿ ಬರುವಂಥ ಭೂವಾಕ್ಯ ಪ್ರಶ್ನೆಗಳು ಯಾವ ರೀತಿ ಇರುತ್ತವೆ? ಫೋನ್ ಎತ್ತಿಕೊಂಡ ಸೊಸೆ ಏನನ್ನುಳೆಂಬ ಭಯ ಯಾರಿಗೆ ಇರುತ್ತವೆ? ಅದು ಮುದುಕನಿಗೆ ಅದು ಮುದುಕಿಗೆ
ಉತ್ತರ ತಪ್ಪಾಗಿ ಉತ್ತರ ಮುದುಕಿಗೆ ಇರುತ್ತದೆ ಮುದುಕಿಗೆ ಯಾರಿಂದ ಫೋನ್ ಕರೆ ಬಂದಿತ್ತು ಅದು ಮುದುಕನಿಂದ ಮುದುಕಿ ಯಾವ ದೇವರಿಗೆ ಹರಕೆ ಹೊತ್ತಳು ಅದು ಗೂಟೆ ಮಲ್ಲಪ್ಪನಿಗೆ ಅದೇ ರೀತಿಯಾಗಿ ಮುದುಕಿ ಏನೆಂದು ಹರಕೆ ಹೊತ್ತಳು ಒಂದು ಹೂ ಹೆಚ್ಚಿಗಿಡುತ್ತೀನಿ ಎಂದು ಹರಕೆ ಹೊತ್ತಳು ಮುದುಕಿ ಯಾವ ದೇವರಿಗೆ ಹರಕೆ ಹೊತ್ತಳು ಅದು ಗೂಟೆ ಮಲ್ಲಪ್ಪನಿಗೆ ಅದೇ ರೀತಿಯಾಗಿ ಮುದುಕಿ ಏನೆಂದು ಹರಕೆ ಹೊತ್ತಳು ಒಂದು ಹೂ ಹೆಚ್ಚಿಗಿಡುತ್ತೀನಿ ಎಂಬ ಹರಕೆಯನ್ನು ಹೊತ್ತಿದ್ದಾಳೆ ಎಂಬುದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿಯಾಗಿ ಇನ್ನು 11ನೇ ಪದ್ಯ ಹತ್ತಿ ಚಿತ್ತ ಮತ್ತು ಎಣ್ಣೆಯಲ್ಲಿ ನೆನೆದ ಭಕ್ತಿ ಹೇಗೆ ಕಾಣಿಸುತ್ತದೆ ಅದು ಮಡಿಹುಟ್ಟ ಭಕ್ತನಂತೆ. ಎಣ್ಣೆಯಲ್ಲಿ ನೆನೆದ ಭಕ್ತಿ ಹೇಗೆ ಕಾಣಿಸುತ್ತದೆ ಅದು ಮಡಿಹುಟ್ಟ ಭಕ್ತನಂತೆ ಕಾಣಿಸುತ್ತದೆ. ಚಿತ್ತವನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಚಿತ್ತವನ್ನು ಭಕ್ತಿಗೆ ಹೋಲಿಸಲಾಗಿದೆ. ವ್ಯರ್ಥವಾದ ಕೆಲಸ ಯಾವುದು? ಭಕ್ತಿ ಹೊಂದಿಸುವ ಕೆಲಸ ವ್ಯರ್ಥವಲ್ಲದು. ತೈಲ ತೀರಿದು ಹೇಗೆ ತೀರುತ್ತದೆ? ದೀಪ ಆರಿದಾಗ, ತೈಲ ತೀರಿದ್ದು ಹೊಗೆ ಆಡಿದಾಗ ತಿಳಿಯುತ್ತದೆ. ಅದೇ ರೀತಿಯಾಗಿ ಇನ್ನು ಕೊನೆಯ ಪದ್ಯ ಒಮ್ಮೆ ನಗುತ್ತವೆ, ಅದರಲ್ಲಿ ಬರುವಂಥ ಬಹುವಾಕ್ಯ ಪ್ರಶ್ನೆಗಳು. ದನಗಳಿಗೆ ಏನಿಲ್ಲ, ದನಗಳಿಗೆ ತಿನ್ನಲು ಮೇವಿಲ್ಲ, ಜನರೇ ಯಾವುದಕ್ಕೆ ಗತಿಯಿಲ್ಲ, ಗಂಜಿಗೂ ಗತಿಯಿಲ್ಲ. ಕವಿತ್ರಿ ಯಾರಲ್ಲಿ ಮೊರೆ ಇಡುತ್ತಾರೆ? ನಂಬಿರದ ದೇವರಲ್ಲಿ ಮೊರೆ ಇಡುತ್ತಾರೆ. ಕವಿತ್ರಿ ಯಾವುದಕ್ಕೆ ಧಿಕ್ಕಾರವಿರಲಿ ಎನ್ನುತ್ತಾರೆ? ದೀನ ದಲಿತತನಕ್ಕೆ ಧಿಕ್ಕಾರವಿರಲಿ ಎನ್ನುತ್ತಾರೆ. ಅದೇ ರೀತಿಯಾಗಿ ಜನರನ್ನು ಯಾವರಿಂದ ಪಾರು ಮಾಡುತ್ತೇನೆಂದು ಕವಿತ್ರಿ ಹೇಳಿದರು, ಹೊಗೆಯಿಂದ ಪಾರು ಮಾಡುತ್ತೇನೆಂದು ಹೇಳಿದರು. ಕವಿತ್ರಿ ಯಾರನ್ನು ಆಪೋಷಣೆ ಮಾಡುತ್ತೇನೆ ಎನ್ನುತ್ತಾರೆ? ಯಾವುದನ್ನು ಆಪೋಷಣೆ ಮಾಡುತ್ತೇನೆಂದು ಹೇಳುತ್ತಾರೆ ಕವಿತ್ರಿ? ದಾರಿದ್ರ್ಯವನ್ನು ಅಪೋಷಣ ಮಾಡುತ್ತೇನೆಂದು ಹೇಳುತ್ತಾರೆ. ಈ ರೀತಿಯಾಗಿ 12 ಪದ್ಯಗಳಲ್ಲಿ ಬರುವಂತಹ ಎಲ್ಲ ಬಹುವಾಕ್ಯ ಪ್ರಶ್ನೆಗಳನ್ನು ನಾವು ನೋಡಿದ್ದೇವೆ. ವಿದ್ಯಾರ್ಥಿಗಳನ್ನು ಇದನ್ನೆಲ್ಲ ಪದೇ ಪದೇ ಕೇಳಿ ಈ ಉತ್ತರಗಳನ್ನು ಮನನ ಮಾಡಿಕೊಂಡರೆ ಪರೀಕ್ಷೆಗಳಲ್ಲಿ ಇವೇ ಪ್ರಶ್ನೆಗಳು ಬರುತ್ತವೆ. ಆದ ಕಾರಣ ವಿದ್ಯಾರ್ಥಿಗಳು ಬಹಳಷ್ಟು ಲಕ್ಷ ಕೊಟ್ಟು ಗಮನ ಹರಿಸಿ ಈ ಪ್ರಶ್ನೆಗಳನ್ನು ನೋಡಬೇಕು ಎಂದು ಕೇಳುತ್ತಾ ಇವತ್ತಿನ ಈ ಪದ್ಯ ಭಾಗದ ಒಂದು ಬಹುವಾಕ್ಯ ಪ್ರಶ್ನೆಗಳನ್ನು ಇಲ್ಲಿಗೆ ಮುಗಿಸುತ್ತೇನೆ. ಮುಂದಿನ ಭಾಗದಲ್ಲಿ ಗದ್ಯ ಭಾಗದ ಪ್ರಶ್ನೋತ್ತರಗಳನ್ನು ನೋಡೋಣ. ನಂತರ ಕೃಷ್ಣೇಗೌಡನ ಆನೆ ಪ್ರಶ್ನೋತ್ತರಗಳನ್ನು ನೋಡಿ ಈ ಬಹುವಾಕ್ಯ ಪ್ರಶ್ನೆಗಳನ್ನು ಸಮಗ್ರವಾಗಿ ಅವಲೋಕನ ಮಾಡುವಂಥ ಒಂದು ಸಂಗತಿಯನ್ನು ನಾವು ನೀವೆಲ್ಲ ತಿಳಿದುಕೊಳ್ಳೋಣ ಅಂಥೇಳಿ ಇವತ್ತಿನ ಒಂದು ಈ ವಿಷಯಕ್ಕೆ ನಾನು ಮುಕ್ತಾಯವನ್ನು ನೀಡುತ್ತೇನೆ. ಧನ್ಯವಾದಗಳು.